ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಂಕಿತಾಸ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವಿಡಿಯೋ ನೀವು ತಮ್ಮನೇಲಿ ನೋಡಿರೋಂಗೆ ನಮ್ಮನೆ ಗೃಹ ಪ್ರವೇಶದ ಡೀಟೇಲ್ಡ್ ವಿಡಿಯೋ ಇದು. ಸೊ ಈ ವಿಡಿಯೋ ಟೂ ಪಾರ್ಟ್ಸಲ್ಲಿ ಬರುತ್ತೆ, ಒಂದು ಡೇ ಒನ್, ಆಮೇಲೆ ಡೇ ಟೂ. ನಮ್ಮ ಗೃಹ ಪ್ರವೇಶದ ಕ್ಯಾಂಡಿಡ್ ವಿಡಿಯೋನ ನಾನು ಆಲ್ರೆಡಿ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಬೈ ಚಾನ್ಸ್ ನೀವು ಅದನ್ನು ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ನಮ್ಮನೆ ಗೃಹ ಪ್ರವೇಶಕ್ಕೆ ಡೆಕೊರೇಷನ್, ಹಾಗೆಯೇ ಫೋಟೋಗ್ರಫಿ ಅದೆಲ್ಲ ನೋಡ್ಕೊಂಡಿದ್ದು ಕನಿಷ್ಕ್ ಈವೆಂಟ್ ಅವರು. ಸೊ ಅವ್ರ ಹತ್ರನೇ ಈ ಈವೆಂಟ್ನ ಮಾಡಿಸಿದ್ದು. ಸೊ ಡೆಕೊರೇಷನ್ಸ್ ಅಂತ ಬಂದರೆ ತುಂಬ ಚೆನ್ನಾಗಿ ಮಾಡಿದರು, ನೀವೇ ನೋಡ್ಬೋದು. ನಾನು ಅವ್ರಿಗೆ ಹೇಳಿದ್ದಿಷ್ಟೇ, ನನಗೆ ಟ್ರೆಡಿಷ್ನಲ್ ಆಗಬೇಕು, ಯಾವುದೋ ಆರ್ಟಿಫಿಷಿಯಲ್ ಫ್ಲವರ್ಸ್ ಬೇಡ ಅಂತ. ಆ್ಯಂಡ್ ಅವನು ಅಷ್ಟೇ ಹಾಗೆ ಹೇಳಿದ್ದ, ಇದಕ್ಕೆ ಯಾವುದೋ ಆರ್ಟಿಫಿಷಿಯಲ್ ಯೂಸೇ ಮಾಡಲ್ಲ, ಫ್ರೆಶ್ ಫ್ಲವರ್ಸೇ ಯೂಸ್ ಮಾಡ್ತೀವಿ, ಟ್ರೆಡಿಷ್ನಲ್ಲಾಗಿ ಇರುತ್ತೆ ಅಂತ ಹೇಳಿದ್ದ. ಆ್ಯಂಡ್ ನನ್ನ ಕಲರ್ಸ್ ಕೂಡ ಪರ್ಟಿಕ್ಯುಲರಾಗಿ ಹೇಳಿದ್ದೆ, ಎಲ್ಲೋ ವೈಟ್ ಆರೆಂಜಲ್ಲೇ ಮಾಡಿಕೊಡಿ ಅಂತ. ಆ್ಯಂಡ್ ಹಾಗೆ ಮಾಡಿಕೊಟ್ಟಿದ್ರು, ಇಟ್ ವಾಸ್ ಸೋ ಗುಡ್. ನೀವೇ ವಿಡಿಯೋ ಅಲ್ಲಿ ನೋಡ್ತಿರ್ಬೋದು. ಸೊ ರೆಡಿ ಎಲ್ಲ ಆದಮೇಲೆ ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಸ್ವಲ್ಪ ಟೈಮ್ ಇತ್ತು ಅಂತ ಆವಾಗ ನಾವು ಫೋಟೋಸ್ ಎಲ್ಲ ತಗೋತಾ ಇದ್ವಿ. ಸೊ ಈ ಮಂಡಲ ನೋಡ್ತಿದ್ದೀರಾ ಅಲ್ವಾ, ಇದು ಪುರೋಹಿತರ ಸೈಡಿಂದಾನೇ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಸ್ ಯು ಕ್ಯಾನ್ ಸಿ, ಇಟ್ ಇಸ್ ಸೋ ಕಲರ್ಫುಲ್, ನೋಡಿದ್ರೇ ಆ ಒಂದು ಪಾಸಿಟಿವ್ ವೈಬ್ಸ್ ಫೀಲ್ ಆಗ್ತಿತ್ತು. ಆ್ಯಂಡ್ ಪೂಜೆ ಶುರು ಆಯಿತು, ಫಸ್ಟ್ ಪೂಜೆ ಶುರು ಆಗಿದ್ದೆ ಗಣಪತಿ ಪೂಜೆಯಿಂದ. ಸೊ ನಾನು ಆವಾಗಲೇ ಹೇಳ್ತಿದ್ನಲ್ಲ ಡೆಕೊರೇಷನ್ದು ಅಂತ, ಇವಾಗ ಈ ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋಲಿ ನೀವು ಡೀಟೇಲಾಗಿ ಡೆಕೊರೇಷನ್ಸ್ನ ನೋಡ್ಬೋದು. ಆ್ಯಂಡ್ ಫೋಟೋಗ್ರಫಿ ವಿಡಿಯೋಗ್ರಫಿ ಕೂಡ ನಾನು ಅವ್ರಿಗೆ ಹೇಳಿದ್ದೆ, ಅದೇ ಈವೆಂಟ್ಸ್ ಅವ್ರಿಗೇನೆ. ಆ್ಯಂಡ್ ಅವರೇ ಅದನ್ನು ಕೂಡ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರು. ಆ್ಯಂಡ್ ಆ ಈವೆಂಟ್ನ ಹ್ಯಾಂಡಲ್ ಮಾಡ್ತಿರೋದು ರಕ್ಷಿತ್ ಅಂತ, ಹಿ ಈಸ್ ಆಲ್ಸೋ ಅ ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ಅವನೇ ಈ ಈವೆಂಟಲ್ಲಿ ಇದೆರಡು ಮಾಡಿಸ್ಕೊಟ್ಟ. ಆಲ್ಸೋ ಫೋಟೋಗ್ರಫಿ ನಿಜವಾಗ್ಲೂ ಹೇಳಲೇಬೇಕು, ಆ ಕ್ಯಾಂಡಿಡ್ ವಿಡಿಯೋ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ್ಯಂಡ್ ಇಲ್ಲೂ ಅಷ್ಟೇ, ವಿಡಿಯೋಸ್ನ ಟ್ರೆಡಿಷ್ನಲ್ ವಿಡಿಯೋನು ಹೇಳಿದ್ನಲ್ಲ ಅದೇ ವಿಡಿಯೋನು ಇದು. ಪ್ರತಿಯೊಂದು ಇಂಪಾರ್ಟೆಂಟ್ ಶಾರ್ಟ್ಸನ್ನು ಎಲ್ಲನೂ ತುಂಬ ಚೆನ್ನಾಗಿ ತೆಗೆದಿದ್ದಾರೆ, ಫೋಟೋಸ್ ಆಗಿರ್ಬೋದು. ಆ್ಯಂಡ್ ಡೆಲಿವರ್ ಮಾಡೋದು ಕೂಡ ತುಂಬ ಟೈಮ್ ತೊಗೊಳ್ದಿರ, ಗೃಹಪ್ರವೇಶಕ್ಕೆ ಸ್ವಲ್ಪ ದಿನದಲ್ಲ ನಮಗೆ ಫೋಟೋಸು ವಿಡಿಯೋಸ್ ಎಲ್ಲ ಬಂತು. ಪೂಜೆನೂ ಅಷ್ಟೇ, ನಮಗೆ ಗೊತ್ತಿರೋ ಪುರೋಹಿತರ ಹತ್ರನೇ ಮಾಡಿಸಿದ್ದು, ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ರು, ತುಂಬ ಡೀಟೇಲಾಗಿ ಯಾವುದನ್ನು ಸ್ಕಿಪ್ ಮಾಡ್ತೀರಾ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಮಾಡಿ ಮಾಡ್ತಾಯಿದ್ರು. ಅಂದರೆ ಇದು ಯಾವುದಾದ್ರೂ ಮಾಡೋವಾಗ ಏನು ಮಾಡ್ತಿದ್ದಾರೆ ಅಂತ ಕನ್ಫ್ಯೂಷನ್ ನಮಗೆ ಆಗಬಾರ್ದು ಅಂತ ಎಕ್ಸ್ಪ್ಲೇನ್ ಮಾಡಿ ತುಂಬ ಪೇಷನ್ಸಾಗಿ ಫೋಟೋಗ್ರಾಫರ್ಸ್ ಜೊತೆನೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಪೂಜೆನ ಮಾಡಿಕೊಟ್ರು. ಆ್ಯಂಡ್ ನಾನು ಇದರಲ್ಲಿ ಯಾರನ್ನ ಕಾಂಪ್ಲಿಮೆಂಟ್ ಮಾಡ್ತಿದ್ರು ಅವರು ನನಗೆ ಬಂದು ಪ್ರಮೋಟ್ ಮಾಡಿ ಅಂತ ಏನೂ ಹೇಳಿರಲಿಲ್ಲ, ಇಟ್ಸ್ ಜಸ್ಟ್ ಮೈ ಓನ್ ಒಪಿನಿಯನ್.
ಯಥಾಷ್ಟೂಗೋರ್ಹರೂಪಂ ಅಕಾರೋ ಮಧ್ಯಾರೂಪಂ ಅನಸ್ವಾರಶ್ಚಾಂತ್ಯರೂಪಂ ಬಿಂದುರುತ್ತರರೂಪಂ ನಾದಸಂಧಾನಂ ಸಗುಂಹಿತಾಸ್ಸಂಧಿಃ ಸೈಷಾ ಗಣೇಶ ವಿದ್ಯಾ ಗಣಕರ್ಷಿಃ ನಿಚ್ಛ್ರದ್ಗಾಯತ್ರೀಶ್ಚಂದಃ ಶ್ರೀಮನ್ಮಹಾಗಣಪತಿರ್ದೇವತಾಃ ಓಂ ಗಂ ಗಣಪತಯೇ ನಮಃ. ಲಾಸ್ಟಲ್ಲಿ ಸುದರ್ಶನ ಹೋಮ ಮಾಡಿ ಡೇ ಒನ್ನಿನ ಪೂಜೆ ಸಕ್ಸಸ್ಫುಲ್ ಆಗಿ ಮುಗೀತು. ಹೋಮ ಆದ್ಮೇಲೆ ಪೂಜೆ ಅಲ್ಲಿಗೆ ಮುಗೀತು ಆ್ಯಂಡ್ ಇದಾದ್ಮೇಲೆ ಊಟ ಆಯ್ತು. ಬಟ್ ಊಟದ್ದು ವಿಡಿಯೋ ಆಗಲಿ ಫೋಟೋ ಆಗಲಿ ತಗೊಂಡಿಲ್ಲ. ಐ ಮೀನ್ ಫೋಟೋಸ್ ಇದೆ, ಬಟ್ ವಿಡಿಯೋಸ್ ತಗೊಂಡಿಲ್ಲ. ಸೊ ಹಾಗಾಗಿ ಇದರಲ್ಲಿ ಊಟ ಏನಿತ್ತು ಅಂತ ನನಗೆ ಹಾಕೋದಕ್ಕಾಗೋದಿಲ್ಲ. ಬಟ್ ಯಾ, ಐ ಹೋಪ್ ಈ ವಿಡಿಯೋ ನಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಮ್ಮನೆ ಇಂಟೀರಿಯರ್ಸ್ ಕೂಡ ತುಂಬ ಪರ್ಟಿಕ್ಯುಲರ್ ಆಗಿ ಮಾಡಿಸಿದ್ದು. ಆ್ಯಂಡ್ ಈ ಇಂಟೀರಿಯರ್ ಐ ಮೀನ್ ಇಂಟೀರಿಯರ್ಸ್ನ ನಿಮಗೆ ತೋರಿಸೋದಕ್ಕೆ ಅಂತಲೇ ಸಪ್ರೇಟಾಗಿ ಹೋಮ್ ಟೂರ್ ಡೆಫಿನೆಟ್ಲಿ ಆದಷ್ಟು ಬೇಗ ಮಾಡ್ತೀನಿ. ಆ್ಯಂಡ್ ಆ ಹೋಮ್ ಟೂರ್ ವಿಡಿಯೋಲಿ ಇಂಟೀರಿಯರ್ಸ್ ಬಗ್ಗೆ ಆ್ಯಂಡ್ ಯಾರ ಹತ್ರ ಮಾಡಿಸಿದ್ವಿ, ಎಲ್ಲಿ ಮಾಡಿಸಿದ್ವಿ ಅನ್ನೋದನ್ನು ನಿಮಗೆ ಡೀಟೇಲ್ಡಾಗಿ ಆ ಹೋಮ್ ಟೂರ್ ವಿಡಿಯೋಲಿ ಕೊಡ್ತೀನಿ.
ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಹಿಟ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೃಹಪ್ರವೇಶದ್ದು ಡೇ ಟೂ ವಿಡಿಯೋ ಇನ್ನೊಂದು 2-3 ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸಿ ಯು ಆಲ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಲಾಟ್ಸ್ ಆಫ್ ಲವ್, ಬೈ. ಓಕೆ, ನಾನು ಮತ್ತೆ ಹೇಳ್ತಿದ್ದೀನಿ, ನಮ್ಮ ಮನೆ ಗೃಹಪ್ರವೇಶದ ಕ್ಯಾಂಡಿಡೇಟ್ ವಿಡಿಯೋ ನೀವು ಏನಾದರೂ ನೋಡಿಲ್ಲ ಅಂದರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ, ಇಟ್ ಇಸ್ ಸೋ ಬ್ಯೂಟಿಫುಲ್. ಅದಕ್ಕೆ ಬೈ.